ಸಮಾಜದ ವಿವಿಧ ರಂಗಗಳಲ್ಲಿ ಉನ್ನತಿ ಸಾಧಿಸಿದ ವಿದ್ಯಾರ್ಥಿಗಳ ಏಳಿಗೆಯನ್ನು ನೋಡುವುದೇ ಒಂದು ಆನಂದ. ಈ ನಿಟ್ಟಿನಲ್ಲಿ ಗುರು ವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನಾರ್ಹ ಎಂದು ಅವರ ಶಿಕ್ಷಣದಿಂದಲೇ ನಾನು ನಿಷ್ಠುರದಿಂದ ಪ್ರಾಮಾಣಿಕದಿಂದ ಫುಟ್ಬಾಲ್ ಆಗಿ ನಾನು ಓಡಿಸಿದ್ರು ರೈತರ ಸೇವೆ ಮಾಡೋಕೆ ಹತ್ತಿದ್ದೆ. 2005 ರಲ್ಲಿ ನಮ್ಮ ತಾಲೂಕು ಬಿಟ್ಟಿದ್ದೆ. ಸತ್ಯವೇ ಎಷ್ಟು ಕಷ್ಟ ಇದೆ ಆದರೂ ನಿಮ್ಮ ಶಿಕ್ಷಣ ನನಗೆ ಬೊಗ್ಗಲು ಬಿಡಲಿಲ್ಲ. ನಾನು ಅದಕ್ಕೆ ಎದುರಿಸಿ ಜಯಿಸುತ್ತಾ ನಿಮ್ಮ ಆಶೀರ್ವಾದದಿಂದ ನಡೆದಿದ್ದೇನೆ. ಆ ಕನ್ನಡ ನಮ್ಮ ಟೀಚರ್ ಒಬ್ಬರೇ ಇದ್ದರು. ಪಟ್ರಮ ಟೀಚರ್ ಹೇಳಿದಂಗೆ ಮುಂದಲ ಬೆಂಚಿ ಕುದರಾಕ ವ್ಯಾಕರಣ ಒತ್ತಕ್ಷರ ಬಂದವರೇ ಕುಂದಿದ್ರು. ನಾನು ಗೋಪಿ ಬ್ಯಾರೋ ಕುದರಾಕ ಅಂಜಿ ಒಡೆ ಬಿಟ್ಟು ಆಮೇಲೆ ನಾನು ಮಿಡ್ಲ್ ಸ್ಕೂಲ್ ನಾಗ ಕನ್ನಡ ಇಷ್ಟು ಚಂದ ಬರಾಕ ಏನು ಕಾರಣೀಕರ್ತ ನಮ್ಮ ಅನಂತರಾವ್ ಮಾಸ್ಟರ್ ಅವರು ನೆನೆಸಬೇಕಾಗ್ತದೆ. ಇಷ್ಟು ಫಾಸ್ಟ್ ಓದ್ತಿದ್ದೆ ನಾನು ತಡಿ ಅಂತ ಮೂರು ಬೆಳ್ಳು ಹೊಡೆದಂಗೆ ಹೊಡೆದ್ರು ನನಗೆ. ಏನೋ ಮೂರ್ ನಾಲ್ಕೇ ದಿವಸ ಎಷ್ಟಿತ್ತು ಅದು ಯಾಕೆ ಹೊಡೆದ್ರೆ ಸರ್ ನಾನು ಕರೆಕ್ಟ್ ಓದ್ತಿದ್ದೆ ಅಲ್ಲ. ಲೇ ನೀ ನಮ್ಮ ಶಿಷ್ಯ ಹೆಂಗ್ ಓದ್ಬೇಕು ನೀನು ಪುಲಿಸ್ ಸ್ಟಾಪ್ ಅದು ಕಾಮ ಎದಕ್ಕೆ ಮಾಡ್ಯಾರ ಕರೆದು ಓದಿಸ್ಬೇಕು. ಇವತ್ತಿದ್ಯೂ ನನಗೆ ಕರೆದು ಪೇಪರ್ ಓದಿಸ್ತಾರ ನಾನು ಬರಿತೀನಿ. ಹೈಸ್ಕೂಲ್ ಹೋಗಿಂದ ನಮ್ಮ ಕೊಟ್ರಮ್ಮ ಟೀಚರ್ ವ್ಯಾಕರಣ ಉದ್ಭವ ಯಾರು ಬರ್ ಒಡೆಗೆ ಬಿಟ್ಟಿದ್ರು. ನಾನು ಗೋಪಿ ಯಾರು ಯಾರು ಇಷ್ಟೇ ಮಂದಿ ಬರೀತಿರೋದು ಏನು ಅದರಿಂದ ನನಗೆ ಚುಟುಕು ಬರಕ್ ಬಂತು ರೈಟಿಂಗ್ ನಾಗ ಉದ್ಯಾಟ ಮಾಡಕ್ ಬಂತು. ಆದ್ರೆ ಅವ್ರದ್ದು ಒಂದು ಮಾತು ನೆನಪಿತ್ತು ನಾನು ಸೇವ್ ನೈನ್ತಿಗೆ ಓದಿವಿ ನಾನು ಗೋಪಿ ಈ ತುರಾಳ ಬಿಟ್ಟು ಅದು ಬಹಳ ತಪ್ಪಾಯ್ತು ಟ್ರಾನ್ಸ್ಫರ್ ಆಯ್ತು. ನಾನು ಕೈ ಮುಟ್ಕೊಂಡು ಆರ್ಡರಿ ಪಾಸ್ ಆದ್ರೆ ಅವನು ಗೋಪಿ ಕನ್ನಡದಾಗ ಫೇಲ್ ಆಗ್ಬಿಟ್ಟೆ. ಬಂದು ತುರಾಳಿಗೆ ಎಷ್ಟು ಬಿದ್ದು ಮಾತು ಅಂತ ಕೇಳಿದ್ರು. ಬಹಳ ಜೀವ ಇದ್ರು ನಾನು ಏನು ಆರ್ಡರಿ ಪಾಸ್ ಆಗಿನ ಅವ್ನು ಗೋಪಿ ಕನ್ನಡದಾಗ ಫೇಲ್ ಆಗ್ಯಾನ. ನಿಮ್ದು ಹಣೆಬಾರ ಹೆಂಗಾಯ್ತು ಗೊತ್ತ ಎದಕ್ ಹೋಗಿದ್ರೆ ಹಾಳಾಗಿ ಸಿಂಗೂರಿಗೆ ಅಂತ ಬೈದ್ರು. ಬರಬರ್ತಾ ರಾಯರ್ ಕೂದ್ರೆ ಕತ್ತೆ ಆಗಿತ್ತ ಅಂತ ಅದು ಹೊರಡು ಹಿಂಗೆ ಜಾಸ್ತಿ ಇಲ್ಲ. ಆ ಹೊಡೆತ ಕರೆ ಒಂದೇ ನಾನು ಕೋರ್ಟ್ನಲ್ಲಿ ಹೋಗಲ್ಲ ಆಗ್ತು. ಗೌರ್ಮೆಂಟ್ ಗಡ್ಬಡಾಯ್ತು. ಈ ಸಹಕಾರದಲ್ಲಿ ಸಿಗಿಬಿದ್ದೆ. ಆದರೂ ನಿಮ್ಮ ಆಶೀರ್ವಾದದಿಂದ ನಾನು ಪ್ರಾಮಾಣಿಕವಾಗಿ ದುಡಾಕತ್ತಿದ್ದೀನಿ. ಇನ್ನು ಮೂರು ವರ್ಷ ನೌಕರಿ ಇದೆ. ಜೀವನನೇ ಶಾಶ್ವತ ನೌಕರಿ ಅಂತ ರಾಜಕೀಯ ಅಂತ ಗುದ್ದಾಡಿ ರೈತರು ಸೇವೆ ಮಾಡಕತ್ತಿದ್ದೀನಿ. ಅದ್ರ ಉಳಿಸ ನನ್ನ ದೇವರು ನಿಮ್ಮ ಆಶೀರ್ವಾದ. ಅದೇ ರೀತಿ ನಮ್ಮ ಮುದೇಪ್ಪ ಮಾಡ್ರು ಸರ್ ಹೇಳಿದ್ರಲ್ಲ ಕಂದೀಲ್ ಹಿಡ್ಕೊಂಡು ನಾನು ರಮೇಶ ಈ ಮಾತಾಗೆ ನಾವು ಟೇಲರ್ ಟೇಲರ್ ಅಂತ ಕರಿತೀವಿ. ನಮ್ಮ ಶಂಕರ ಕ್ಯಾಂಪ್ನಾಗ ಲೈಟ್ ಇದ್ರು ಸಾರ ಸಲುವಾಗಿ ಅವ್ರು ಹೇಳ್ದಂಗೆ ಪಾಪಮ್ಮ ಶಾಲೆಗೆ ಮಲಗ್ತಿದ್ರು. ನಾನು ಎಲ್ಲ ಕಂದೀಲ್ ಹಿಡ್ಕೊಂಡು ಸಾರ್ ಕೂಡ ಮಲಗಿ 5 ಗಂಟೆಗೆ ಎಬ್ಬಿಸ್ತಿದ್ರು ಸಾರ್. ಗ್ರೌಂಡ್ ಹೊಡಿಸಿ ತಕೊಂಡಿರಲ್ಲ ಹಿಂದೆ ಕಾಲುವೆ ಅಲ್ಲಿ ಸ್ನಾನ ಮಾಡಿದ್ವಿ. ಆ ತೋಟನ ಮಾಡಿಸ್ತಿದ್ರು ಏನು ಎಲ್ಲ ಕಲಿಸ್ತಿದ್ರು ಎಲ್ಲ ತಾಂತ್ರಿಕ ಇದ್ರೆ ಅದು ಏನು ಮಾಡಕ ಟೈಮ್ ಇಲ್ಲ. ಈಗ ಏನಿಲ್ಲದ್ರು ಮಾಡಿಸಿದ್ರು ನಾವು ಎಷ್ಟು ನಾವು ಪುಣ್ಯವಂತರು ಏನು. ಆಮೇಲೆ ಅದೇ ರೀತಿ ನಮ್ಮ ಪತ್ರ ಮಾಸ್ಟರ್ ಸರ್ ಈ ಎಲ್ಲ ಡೈಲಾಗ್ ಹೊಡ್ಯಾಕ ಈ ಡ್ರಾಯಿಂಗು ಎಲ್ಲ ಕಲಿಸಿದ್ದು ಅವರೇ ನಾಟಕ ಮಾಡಿಸ್ಬಿಟ್ರು. ಛಲವಂತ ಗೌಡನ ಛಲ ಇವನು ನಮ್ಮ ರುದ್ರ ಸ್ವಾಮಿ ಛಲವಂತ ಗೌಡ ಆಗಿದ್ದ ನಾನು ಭೈರವ ಆಗಿದ್ದೆ. ಇಂಥ ಗುರುಗಳು ನಾವು ದೇವರು ದೇವರು ಇನ್ನ ಒಳ್ಳೆಯ ಅಯ್ಯವಾರ ಕೊಟ್ಟು ಚೆನ್ನಾಗಿರಲಿ. ಇವೆಲ್ಲ ತಾಂತ್ರಿಕ ಈಗ ಈಗ ಬಂದಿದೆ ನಮಗೆ ಟೈಮ್ ಇದ್ದಿಲ್ಲ. ಅದಕ್ಕೆ ಮನಸ್ಸಿನಲ್ಲಿ ಎಂದೋ ನಿಮಗೆ ಗುರು ವಂದನೆ ಪ್ರತಿ ಕ್ಷಣ ಇದೆ. ನಿಮ್ಮ ಆಶೀರ್ವಾದ ನಮ್ಗೆ ಹಿಂಗೆ ಇರಲಿ. ಈಗ ಇದು ಎಂತ ಟೈಮ್ ಇಲ್ಲ ಇದು ಟೈಮ್ ಇಲ್ಲದ ಇದರಲ್ಲಿ ನಾನು ನಮ್ಮ ರುದ್ರ ಸ್ವಾಮಿಗೆ ಶಂಕರಿಗೆ ಬೈದ ಹೆಂಗ ಫೆಬ್ರವರಿ ಗಿಡ ಮಾರ್ಚ್ ನಮ್ಮ ಬ್ಯಾಂಕಿನ ಕತೆ ಸೂಟಿ ಸೂಟಿ ಹಾಕಿ ಟೋಕಿಸ್ತಾರೆ ಸರ್ ಏನು ಆರ್ಡರ್ ಹಾಕ್ತಾರ ಹೆಂಗ ನಾವು ಸಾರ್ ಎಲ್ಲ ಬರ್ತಾರಂತ ಇವ್ರು ಹೇಳಿಲ್ಲ ಕೊಪ್ಪಳದಾಗ ಇವರು ಪತ್ರ ಸಾರ್ ಇರ್ತಾರಂತ ಮ್ಯಾಗೇರಿಯಾಗ ನಾನು ಎಲ್ಲರೂ ನೌಕರಿ ಮಾಡಿದೆ ದೇಸಾಯಿ ಸಾರ್ ಇದ್ರು ನಮ್ಗೆ ಇಂಥ ಲೆಕ್ಕ ಯಾರು ಅಂಕಲ್ ಸರ್ ಇವ್ರು ಈಗ ಹೇಳಿದ್ರಲ್ಲಪ್ಪ ದೇವರು ಟೈಮ್ ಕೊಟ್ಟ ನಿಮ್ಗೆ ನೋಡೋ ಭಾಗ್ಯ ಸಿಕ್ತು ಭಾಳ ನನಗೆ ಖುಷಿ ಆಯಿತು. ನಮ್ಮ ಅದಕ್ಕಿಂತ ಮುಖ್ಯವಾಗಿ ಹೆಂಗೆ ಬರಬೇಕಂತ ಎಲ್ಲ ಫೋನ್ನಾಗ ವಾಟ್ಸಪ್ ಇದು ಬರೀ ನಾಲ್ಗಿಲ್ಲಿಂದ ಹೇಳ್ದಂಗ ಹೃದಯದಿಂದ ಹೇಳಿದ್ದು ನಮ್ಮ ಕರೆಪ್ಪ ಸೌಕರ್ ಅಣ್ಣ ನಮ್ಗೆನ ಸೀನಿಯರ್ ಫೋನ್ನಾಗ ಮಾತಾಡ್ದ ರಾಜೇ ಅಣ್ಣ ಮಾತಾಡ್ದ ಏ ರಫಿ ಏನಪ್ಪ ಅಲ್ಲಪ್ಪ ಏನಿದು ವಯಸ್ಸು ಏನು ನಮ್ಮದು ಸಾರ್ಗಳು ವಯಸ್ಸೇನು ಬಿಸಿಲುಗಾಲ ಬಂದಿದ್ದು ಮಾರ್ಚ್ ಇದು ಏನು ನನಗೆ ವಿಚಿತ್ರ ಅನ್ಸಕತ್ತೈತೆ ಏನು ಇಲ್ಲೋ ಎಷ್ಟು ದಿವಸ ಆಯ್ತು ಎಲ್ಲರೂ ಮಗನ ನೋಡಕ ಅದನ್ನ ಆತಂತ ಆಭಿಲಾಷೆಗೆ ಇಟ್ಟಿವಿ ಅಂತ ನಮ್ಮ ಕರೆಪ್ಪಣ್ಣ ಹೇಳ್ದ ರಾಜಯ್ಯಣ್ಣ ಹೇಳ್ದ ಇದು ಹೃದಯದಿಂದ ಕೂಗಿದ್ದಿದ್ದು ನಮ್ಮ ಕರೆಪ್ಪಣ್ಣ ನಮ್ಮ ರಾಜಯ್ಯಣ್ಣ ಆ ಹೃದಯದಿಂದ ಕರೆದಕ್ಕೆ
ನೀವು ಬಂದಿದ್ದಕ್ಕೆ ನಾನು ಬಂದ ಅಟೆಂಡ್ ಆಗಕ್ಕೆ ಸಾಧ್ಯ ಆಯ್ತು ಸರ್. ಅದು ನನಗೆ ಬಹಳ ಖುಷಿ ಆಯ್ತು. ಇವತ್ತು ಇದೇ ಹಿಂಗೆ ಪ್ರೀತಿ ಇರಲಿ. ಇದಿಷ್ಟಕ್ಕೆಲ್ಲ ಕೊರೋನಾ ಬಂದು ಯಾವ ಯಾವ ರೀತಿ ಟೈಮ್ ಸತ್ಯನಾಶ ಮಾಡಿತು, ಏನೇನು ಬುದ್ಧಿ ಕಲಿಸ್ತು, ಆದರೂ ಒಬ್ಬಂಟಿಗೆ ಟೈಪ್ ಬರೆಯ ಫೋನ್ನಲ್ಲಿ ಒಳ್ಳೆಯದಕ್ಕೆ ಹೇಳಕ್ಕ ಕೇಳಕ್ಕ ಏನು ಟೈಮೇ ಇಲ್ಲ. ಈಗ ಬರೇ ಕೆಟ್ಟದಕ್ಕೆ ಟೈಮ್ ಇದೆ. ಅಮ್ಮ ಅದು ಒಳ್ಳೇದು ಆಗಲಿ ಅಂತ ಬಯಸ್ಕೊಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿ ನಮ್ಮ ಗುರುಗಳಿಗೆ ವಂದನೆ ಸಲ್ಲಿಸಿ ನಾನು ಎರಡು ಮಾತು ಮಾಡ್ತೀನಿ. ಜೈ ಹಿಂದೆ.